ಪ್ರತಿಮ ಏನು ಡಿಸೆಂಬರ್ 10ರಂದು ಬೆಳಗಾವಿ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ವಿಧಾನ ಪರಿಷತ್ನ ದ್ವಿಸದಸ್ಯ ಸ್ಥಾನಕ್ಕೆ ಏನು ಚುನಾವಣೆ ನಡೆದಿತ್ತು. ಈ ವೇಳೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಬಡಗವಾಡ ಗ್ರಾಮ ಪಂಚಾಯಿತಿ ಮತಗಟ್ಟೆ ಸಂಖ್ಯೆ 250ರಲ್ಲಿ ಇಬ್ಬರು ಗ್ರಾಮ ಪಂಚಾಯಿತಿ ಸದಸ್ಯರು ಮತದಾನ ಅಂದರೆ ಗೌಪ್ಯತೆಯನ್ನು ಕಾಪಾಡದೆ ಮತ ಹಕ್ಕು ಚಲಾವಣೆ ಮಾಡಿದರು. ಅದನ್ನು ಏನು ಚುನಾವಣಾ ಏಜೆಂಟರಿಗೆ ತೋರಿಸಿ ಹಕ್ಕು ಚಲಾವಣೆ ಮಾಡಿದರು. ಈ ನೆಲೆಯಲ್ಲಿ ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಸಹ ದಾಖಲಾಗಿತ್ತು. ಪ್ರಕರಣ ದಾಖಲಾದ ಬಳಿಕ ಚುನಾವಣಾ ಆಯೋಗವು ಸಹ ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ಬಗ್ಗೆ ಪರಿಶೀಲನೆ ನಡೆಸಿತ್ತು. ಬಳಿಕ ಆ ವಿಡಿಯೋಗ್ರಾಫಿ ಅಂದರೆ ಪ್ರತಿ ಮತಗಟ್ಟೆಯಲ್ಲೂ ಏನು ವಿಡಿಯೋಗ್ರಾಫಿ ಮಾಡಿದ್ರು, ಆ ವಿಡಿಯೋಗ್ರಾಫಿಯಲ್ಲಿ ವಿಡಿಯೋ ಪರಿಶೀಲನೆ ನಡೆಸಿ ಆ ಇಬ್ಬರು ಸದಸ್ಯರು ಯಾರು ಮತ್ತು ಅವರಿಗೆ ಫೈಲಿಂಗ್ ನಂಬರ್ ಇರುತ್ತೆ, ಅಂದರೆ ಮತದಾನ ಮತಪತ್ರ ಕೊಡುವಾಗ ಆ ನಂಬರ್ ಇರುತ್ತೆ, ಆ ನಂಬರ್ ಆಧಾರದ ಮೇಲೆ ಆ ಎರಡು ಮತಪತ್ರಗಳನ್ನು ರಿಜೆಕ್ಟ್ ಮಾಡಲಾಗಿದೆ. ಅದು ಇಂದು ಏನು ಮತ ಎಣಿಕೆ ಪ್ರಕ್ರಿಯೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಆರ್ ಡಿ ಪಿ ಯು ಕಾಲೇಜಿನಲ್ಲಿ ಏನು ನಡೀತಾ ಇದೆ, ಈ ಆರ್ ಡಿ ಪಿ ಯು ಕಾಲೇಜಿನಲ್ಲಿ ಆ ಚುನಾವಣಾ ಏಜೆಂಟರ ಸಮ್ಮುಖದಲ್ಲಿ ಚುನಾವಣಾಧಿಕಾರಿ ಮತ್ತು ಆ ಮತಗಟ್ಟೆ ಸಂಖ್ಯೆ 250ರ ಸಿಬ್ಬಂದಿ ಆ ಅವರ ಸಮ್ಮುಖದಲ್ಲಿ ಆ ಎರಡು ಮತಗಳನ್ನು ತಿರಸ್ಕೃತಗೊಳಿಸಿ ಉಳಿದ ಮತದಾನದ ಪ್ರಕ್ರಿಯೆ ಈಗ ಆರಂಭಗೊಂಡಿರುವಂಥದ್ದು. ಸದ್ಯ ನಾವು ಆರ್ ಡಿ ಪಿ ಯು ಕಾಲೇಜಿನಲ್ಲಿರುವಂತಹ ಮತದಾನ ಎಣಿಕೆ ಕೇಂದ್ರದಲ್ಲಿ ಇದ್ದೀವಿ. ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಈಗ ಮತ ಎಣಿಕೆ ಪ್ರಕ್ರಿಯೆ ಈಗ ಆರಂಭವಾಗಿರುವಂಥದ್ದು. ಏನು ಸ್ಟ್ರಾಂಗ್ ರೂಮ್ನಿಂದ ಮತಪೆಟ್ಟಿಗೆಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಮತ ಪತ್ರಗಳನ್ನು ಶೇಖರಿಸಲಾಗ್ತಾ ಇದೆ. ಆ ಎಲ್ಲ ಮತಗಳ ಶೇಖರಣೆ ಬಳಿಕ ಅವನ್ನು 25ರ ಬಂಡಲ್ ಮಾಡಲಾಗುತ್ತೆ. ಆ 25ರ ಬಂಡಲ್ ಮಾಡಿ ಬಳಿಕ ಸಿಂಧು ಮತ್ತು ಅಸಿಂಧು ಮತಗಳನ್ನು ವರ್ಗೀಕರಣ ಮಾಡಲಾಗುತ್ತೆ. ಸಿಂಧು ಮತ್ತು ಅಸಿಂಧು ಮತ್ತು ವ್ಯಾಲಿಡ್ ವೋಟ್ಸ್ ಏನು ಬರುತ್ತೆ ಆ ವ್ಯಾಲಿಡ್ ವೋಟ್ಸ್ ಕನ್ಸಿಡರ್ಡ್ ಆದಮೇಲೆ ವ್ಯಾಲಿಡ್ ವೋಟ್ಸ್ಗೆ ಒಂದು ಫಾರ್ಮುಲಾ ತೆಗೆದುಬಿಟ್ಟು ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುವಂಥದ್ದು. ಒಟ್ಟಾರೆಯಾಗಿ ಮಧ್ಯಾಹ್ನ 2 ಗಂಟೆವರೆಗೆ ಒಂದು ರೀತಿ ಸ್ಪಷ್ಟ ಚಿತ್ರಣ ಹೊರಬೀಳುವ ನಿರೀಕ್ಷೆಯೂ ಇರುವಂಥದ್ದು ಪ್ರತಿಮಾ. ಆದರೇನು ಮತದಾನ ಮತ ಎಣಿಕೆ ಪ್ರಕ್ರಿಯೆ ಆರಂಭಕ್ಕೂ ಮುನ್ನವೂ ಎರಡು ಮತಗಳು ರಿಜೆಕ್ಟ್ ಆಗಿದ್ದು ಒಂದು ರೀತಿ ಕುತೂಹಲ ಕೆರಳಿಸಿರುವಂಥದ್ದು ಪ್ರತಿಮಾ. ಎಸ್ ಮಾಂತೇಶ್, ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಆಘಾತವೇ ಆಗಿರುತ್ತೆ ಕ್ಯಾಂಡಿಡೇಟ್ಸ್ಗಳ ಪಾಲಿಗೂ ಕೂಡ. ಎರಡು ಮತ ತಿರಸ್ಕೃತ ಅಂತಂದರೆ ಪ್ರತಿ ಮತ ಬಹಳ ದೊಡ್ಡದಾದಂಥ ಪರಿಣಾಮವನ್ನು ಬೀರುತ್ತೆ ಫಲಿತಾಂಶದಲ್ಲಿ, ಅಲ್ವಾ? ಹೌದು ಪ್ರತಿಮಾ, ನಿಜಕ್ಕೂ. ಯಾಕಂದರೆ 8,846 ಜನರು ಈಗ ಹಕ್ಕು ಚಲಾವಣೆಯನ್ನು ಮಾಡಿರುವಂಥದ್ದು, ಆ ಪೈಕಿ ಎರಡು ಮತಗಳು ಈಗ ರಿಜೆಕ್ಟ್ ಆಗಿರುವಂಥದ್ದು. ಏನು ಪ್ರಾಶಸ್ತ್ಯವಾರು ಮತದಾನ ಇರುವ ನೆಲೆಯಲ್ಲಿ ಒಂದೊಂದು ಮತಕ್ಕೂ ಹೆಚ್ಚಿನ ಇದು ಅಂದರೆ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಹೀಗಾಗಿ ಎರಡು ಮತಗಳೇ ಮತ ಎಣಿಕೆ ಪ್ರಕ್ರಿಯೆ ಆರಂಭಕ್ಕೂ ಮುನ್ನವೇ ಎರಡು ಮತಗಳು ರಿಜೆಕ್ಟ್ ಆಗಿದ್ದು ಒಂದು ರೀತಿ ಅಂದರೆ ಎಲ್ಲ ಪಕ್ಷಗಳ ಏಜೆಂಟರು ಮತ್ತು ಅಭ್ಯರ್ಥಿಗಳ ಏಜೆಂಟರ ಸಮ್ಮುಖದಲ್ಲಿಯೇ ಅದನ್ನು ತೋರಿಸಿ ಚುನಾವಣಾ ಆಯೋಗ ಏನು ನಿರ್ಧಾರ ಕೈಗೊಂಡಿದೆ ಮತ್ತು ಏತಕ್ಕಾಗಿ ಈ ಎರಡು ಮತಗಳನ್ನ ರಿಜೆಕ್ಟ್ ಮಾಡಲಾಗ್ತಾ ಇದೆ ಎಂಬ ಬಗ್ಗೆ ಜಿಲ್ಲಾ ಚುನಾವಣಾಧಿಕಾರಿ ಆದಂಥ ಡಿ ಸಿ ಅವರು ಆದಂಥ ಆರ್ ವೆಂಕಟೇಶ್ ಕುಮಾರ್ ಅವರು ಚುನಾವಣಾ ಅಭ್ಯರ್ಥಿಗಳ ಏಜೆಂಟರಿಗೆ ಎಲ್ಲ ಮಾಹಿತಿಯನ್ನು ನೀಡಿ ಈ ಎರಡು ಮತಗಳನ್ನು ರಿಜೆಕ್ಟ್ ಮಾಡಿರುವಂಥದ್ದು ಪ್ರತಿಮಾ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.